ಬ್ಯಾಗ್ ಹೇಳೋ ಜೊತೆ ಸೀರೆ ಹಾಕೊಂಡು ಊರೂರು ಸುತ್ತಾಗದ ಗಂಡಸೆಲ್ಲ ಹೇಳ್ತಾರೆ ಮನೇಲಿ, ಹಂಗಂದ್ರೆ ಸಿದ್ದರಾಮಯ್ಯ ನಿರ್ತೀನಿ ನಿಂಗೆ ಓದೋಳ ಅಂತ ಕೇಳ್ತಾರೆ. ಸುಮಲತಾ ನಿಂತ್ರೆ ಗೆಲ್ಲಿಸ್ತೀರಾ? ಏ ಜನ್ಮದಲ್ಲಿ ಯಾರ ಹೊಡೆದು ಬಿಡ್ತಾರೆ ಅಷ್ಟು. ಸರ್ಕಾರ ಬಂದ್ರಿ ಏನಪ್ಪ, ನಾವೇನು ನಾಲಕೆರೆಯ ತೆಪ್ಪದತೆ ಮಗ. ಸುಮಲತಾ ಅವರು ನಮ್ಮ ಮಂಡ್ಯಕ್ಕೆ ಬಂದಿಲ್ಲ, ಗೆದ್ಮೇಲೆ ಒಂದ್ಸಾರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ಮಂಡ್ಯಕ್ಕೆ ಮುಖನೇ ತೋರಿಸಿಲ್ಲ ಅವರು, ಈ ಸಾರಿ ಸೋಲ್ ಅಂತೂ ಖಚಿತ. ಋಣ ಇದೆ ಅಂತಾರೆ ಮೇಡಮ್ ಅವರು, ಸುಮ್ನೆ ಬೋಗಸ್ ಅಷ್ಟೇ ಅವ್ರ ಮಾತುಗಳು. ಸುಮಲತಾ ಏನ್ ಸಿಕ್ಕಲ್ಲ, ನಿಂತ್ಕೊಂಡು ಠೇವಣಿ ಕಳ್ಕೊತಾಳೆ. ಕುಮಾರಣ್ಣ ರೈತರ ಬಗ್ಗೆ ಮಾತಾಡುವಂತ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ನಮ್ ಕುಮಾರಣ್ಣ. ಕುಮಾರಣ್ಣ ಬಿಟ್ಟರೆ ಇನ್ನಿಲ್ಲ ಮಂಡ್ಯ. ಆದ್ರೆ ಇಂಡಿಯಾ ಗೆಲ್ಸ ಗೆಲ್ಸಿ 300,000 ನೀಡಲ್ಲ ಸಿದ್ದರಾಮಯ್ಯ ಏನಂದ್ರೆ ನಡೆಯಲ್ಲ. ಕುಮಾರಣ್ಣ ಗೆದ್ರೇನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗತ್ತು. ಒಳ್ಳೆ ಸರ್ಕಾರ ಮೋದಿ ಬಂದ್ರೆ ಒಳ್ಳೇದು ಅಂತ ನಾವು, ಮೋದಿ ಬಂದ್ರೆ ಒಳ್ಳೇದು ಅಂತ. ಏನ್ ಒಳ್ಳೇದಾಗ್ತೈತೆ ಆದ್ರೆ ನಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತಾನಲ್ಲ, ಏನೋ ಹೆಲ್ಪ್ ಇದೆ, ಓದ ಹುಡುಗರಿಗೆ ಅನುಕೂಲ ಇದೆ. ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟಿಲ್ಲ ಯಾಕಪ್ಪ ಮನೆಯೊಳ ಗುಕೆ. ಮೋದಿ ಮೋದಿ ಆದ್ರೇನೆ ನಮ್ ದೇಶ ಉಳಿದು. ನಾವ್ ಕುಮಾರಸ್ವಾಮಿ ಗೆಲ್ಬೇಕು. ಮಂಡ್ಯ ಆದ್ರೆ ಇಂಡಿಯಾ ಒಂದ್ ಸೈಡ್ ಮ್ಯಾಚ್ ಸರ್, ಈಗ ಒಂದ್ ಸೈಡ್ ಅಲ್ಲಿ ಗೆದ್ದಿತಾರ ಅವ್ರು. ಓ ರೈತರ ಬಗ್ಗೆ ಮಾತಾಡೋರೇ ಅವರು, ಇದ್ ಗ್ಯಾರಂಟಿ ಮುಖ್ಯ ಅಲ್ಲ, ಒಬ್ಬ ವ್ಯಕ್ತಿ ಮುಖ್ಯ, ಮಾನ್ಯ ಮುಖ್ಯಮಂತ್ರಿ ನಮ್ ಕುಮಾರಸ್ವಾಮಿ ಗೆಲ್ಬೇಕು. ನಮ್ ದೇಶ ಉದ್ದಾರ ಆಗ್ಬೇಕು, ನಮ್ ಕಟ್ಟೆ ನೀರ್ ತುಂಬಬೇಕು ಅಂದ್ರೆ ನಮ್ ಕುಮಾರಣ್ಣ ಗೆಲ್ಲೇಬೇಕು. ಲಾಸ್ಟ್ ಟೈಮ್ ಯಾಕೆ ಸೋಲಿಸ್ಬಿಟ್ರಿ ಅವ್ರ ಮಗನ್ನ? ಅದು ಇದು ಸುಮಾಲತ್ತಂದ್ ಇದು ಅಂಬರೀಷ್ ಸತ್ತೋಗಿದ್ರಲ್ವಾ, ಅದು ಶಿರಪತಿ ಓಟ್ ಆದ್ರು ಏನು ಮಾಡ್ಕಾಗಲ್ಲ. ಹ್ಮ್ ಆತರ ಈ ಸಾರಿ ನಾವ್ ಗೆಲ್ಸ್ತೀವಿ, ನಾವ್ ರೈತರು ಉದ್ದಾರ ಆಯ್ತೀವಿ. ಎಷ್ಟು ಲೀಡ್ ಬರ್ಬೋದು? ಎಷ್ಟು ಲೀಡ್? 300,000 ಕಟ್ಟವಿ ಸರ್ ನಮ್ ಲೀಡಿಂಗ್ ಆಗ್ಲಿ. ಒಳ್ಳೆ ಅಷ್ಟೊಂದು ಅಭಿಮಾನ ಕುಮಾರಣ್ಣ ಮೇಲೆ ನಮ್ಗೆ ಬಹಳ ಅಭಿಮಾನ. ಪ್ರಥಮ ಬಾರಿ ಈಗ 5 ಗ್ಯಾರಂಟಿ ಹೇಳ್ತಾರಲ್ವಾ, ಪ್ರಥಮ ಬಾರಿಗೆ ಯಾರನ್ನೂ ಕೇಳ್ದೇನೆ ಸಾಲ ಮನ್ನಾ ಮಾಡಿದ ಒಬ್ಬ ಮಾಜಿ ಪ್ರಧಾನಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಅಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ರು ಪ್ರಥಮ. ಇವ್ರು 5 ಗ್ಯಾರಂಟಿ ಅಂತ ಇಡೀ ದೇಶಕ್ಕೆ ಸಾಲ ಮನ್ನಾ ಮಾಡಿದ್ರಲ್ಲ ಅವರು, ಅವ್ರೇನು ಮಾಡ್ಲಿಲ್ವಾ? ಅವ್ರು ಗೆಲ್ಲಬೇಕು, ನಾವು ಗೆಲ್ಲಿಸ್ತೀವಿ, ನಾವೇ ಕರ್ಕೊಂಡ್ಬಂದು ನಿಲ್ಸಿದೀವಿ ಅವ್ರನ್ನ ಮಂಡ್ಯದಲ್ಲಿ. ಅವರು ಬಿಜೆಪಿ ಜೊತೆ ಹೋಗಿದ್ ಒಳ್ಳೇದಾಯ್ತಾ ಅಂತ? ಬಿಜೆಪಿ ಜೊತೆಯಲ್ಲಿ ಏನು ಒಳ್ಳೇದಾಯ್ತು, ಆದ್ರೂ ಕುಮಾರಣ್ಣ ಮೇಲೆ ಸಖತ್ ಅಭಿಮಾನ ಐತೆ ಸರ್ ನಮ್ಮ ರೈತರ ಮೇಲೆ. ಒಲವು ಜಾಸ್ತಿ ನಮ್ಮ ಮಂಡ್ಯ. ಲಾಸ್ಟ್ ಟೈಮ್ ಸುಮಲತಾ ಗೆಲ್ಸಿದ್ದಕ್ಕೆ ಬೇಜಾರಿದೆಯಾ? ಹಾ ಬೇಜಾರಿದೆ, ಏನು ಮಾಡಿಲ್ಲ ಸುಮಲತಾ ಅವರು, ಏನು ಗೊತ್ತಿಲ್ಲ ಮಾಡಿಲ್ಲ. ನಿರೀಕ್ಷೆ ತುಂಬಾ ಇತ್ತಲ್ಲ ನಿಮ್ಗೆಲ್ಲ? ನಮ್ಗೆಲ್ಲ ನಿರೀಕ್ಷೆ ಇತ್ತು ಸುಮಲತಾ ಅವ್ರ ಮೇಲೆ, ಬಟ್ ಅಂಬರೀಷ್ ಅವರ ಅಭಿಮಾನಿ ಮೇಲೆ ನಾವು ವೋಟ್ ಮಾಡಿದ್ವಿ ಅವ್ರಿಗೆ, ಬಟ್ ಏನು ಮಾಡಿಲ್ಲ. ಈ ಸತಿ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಒಂದು ವೇಳೆ ನಾವು ವೋಟ್ ಮಾಡೋದಿಲ್ಲ, ಮಾಡಲ್ಲ, ಮಾಡೋದಿಲ್ಲ, ಗೆಲ್ಲೋದು ಇಲ್ಲ. ಯಾವ್ದು ಗೆಲ್ಲಲ್ಲ ಅವರು, ಯಾವುದೇ ಕಾಡಕ್ಕೂ ಗೆಲ್ಲಲ್ಲ. ಮಂಡ್ಯ ಋಣ ಇದೆ ಅಂತಾರೆ ಮೇಡಮ್ ಅವರು, ಸುಮ್ನೆ ಬೋಗಸ್ ಅಷ್ಟೇ ಅವ್ರ ಮಾತುಗಳು. ಋಣ ಇರುತ್ತೆ ಗೆಲ್ಸೋದಲ್ಲ ಒಂದ್ಸಲ, ಹೌದು ಗೆಲ್ಸಿದ್ರಲ್ಲ ಒಂದ್ಸಾರಿ ಋಣ ಇರುತ್ತೆ. ಒಟ್ಟಲ್ಲಿ ಈ ಕುಮಾರಣ್ಣ ಗೆಲ್ಲಲೇಬೇಕು, ನಾವು ಗೆಲ್ಲಿಸ್ಲೇಬೇಕು ಮಂಡ್ಯ. ನಾವು ಹೋರಾಟ ಕೊಡ್ತೀವಿ ಕುಮಾರಣ್ಣ ಅವರು ಇದಕ್ಕೆ. ಕುಮಾರಸ್ವಾಮಿ ಗೆದ್ದಂಗೆ ಕುಮಾರಣ್ಣ ಅವ್ರು ಬರಲ್ಲ ಅಂತೀರು, ನಮ್ಮ ಮಂಡ್ಯ ಜನನೇ ಹೋಗಿ ಕರ್ಕೊ ಬಂದಿರೋದು, ಅವರ ಒತ್ತಾಯದ ಮೇರೆಗೆ, ರೈತರ ಒತ್ತಾಯದ ಮೇರೆ ಬಂದಿರೋದು. ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿದಾಗ ಬೇರೆ ತರ ಇತ್ತು, ಗೊತ್ತಾಯ್ತಾ? ಅವತ್ತಿನಗೂ ಇವತ್ತಿಗೂ ಹೋಲಿಸ್ಬೇಡಿ ಅಂತ. ಇವತ್ತಿನ ಇವತ್ತಿನ ಸಿಚುವೇಶನ್, ಅವತ್ತು ಎಲ್ಲ ಪಕ್ಷದವರು ಸುಮಲತಾಗೆ ಹೆಲ್ಪ್ ಮಾಡೋರು ಅಲ್ವಾ? ಅವತ್ತು ಕುಮಾರಸ್ವಾಮಿ ಅವರು ನಿಖಿಲ್ ಇವರ ಜನತಾದಳ ಒಂದೇ ಅವ್ರಿಗೆ ಸಪೋರ್ಟ್ ಮಾಡಿದ್ದು, ಆದರೆ ಜನತಾದಳದವರು ಕೆಲವರು ಸುಮಲತಾಗೆ ವೋಟ್ ಮಾಡೋರು. ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು? ಸುಮಲತಾ ಪ್ರಥಮ ಬಾರಿ ನಿಲ್ಸೋರು ಅಂತ ಗೆಲ್ಸಿದ್ರು ಸರ್, ಅವರು ಗೆಲ್ಸಿದ್ರು. ಈ ಸರ್ ನಮ್ಮ ಕುಮಾರಣ್ಣ ಗೆಲ್ಸ್ತೀವಿ, ನಮ್ಮ ಕಟ್ಟೆ ತುಂಬಲಿ. ಸಿದ್ದರಾಮಯ್ಯ ನಾಳೆ 2 ಸತಿ ಬಂದು ನೋಡೋರ ಕಟ್ಟೆಯಲ್ಲಿ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಹ್ಞೂ ಇಲ್ಲಿ 2,000 ಕೊಟ್ಕೋತಾರೆ, ಅಲ್ಲಿ ಗದ್ದೆ ಅಲ್ಲ ಎಲ್ಲ ತೆಕ್ಳು ಬಿದ್ದೈತೆ, 6-7 ಎಕರೆ ಜಮೀನು. ನಮ್ಮ ಕಟ್ಟೆ ತುಂಬೇಕಾದ್ರು ಕುಮಾರಸ್ವಾಮಿ ಬರಬೇಕು. ಏ ಕುಮಾರಸ್ವಾಮಿ ಬಂದಾಗೆಲ್ಲ ಬಾಗಿನ ಅರ್ಪಿಸೋದೆ ಅವರು, ಅರ್ಪಿಸೋದೆ ಅವರು. ಹೇಳಿ ಸಿದ್ದರಾಮಯ್ಯ ಅವರು ಫ್ರೀ ಎಲ್ಲ ಕೊಟ್ಟಿದಾರಲ್ಲ ಮೇಡಮ್? ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು ಈ ಪ್ರಯೋಜನಗಳು ಲಾಭ ಇಲ್ಲ, ಇದು ನಷ್ಟ ಸರ್. ಯಾಕೆ ಅಂದ್ರೆ ಹೆಂಗಸರು ಬಸ್ಸಲ್ಲೆಲ್ಲ ಜಗಳಾಡ್ತಾರೆ, ಸೀಟಲ್ಲೆಲ್ಲ ಕೂತ್ಕೋಕ್ಕೋಸ್ಕರ ಡೋರ್ ಮುರಿದಾಕ್ತಾರೆ, ಕಿಟಕಿ ಮುರಿದಾಕ್ತಾರೆ, ಮನೇಲಿ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಸೋಮಾರಿಗಳು ಮಾಡಿದ್ದಾರೆ ಸಿದ್ದರಾಮಯ್ಯ. ಬೇರೆ ಅನುಕೂಲತೆ ಮಾಡ್ಲಿ ಕೊಡಿ, ಬೇರೆ ಅನುಕೂಲತೆ ಮಾಡ್ಲಿ ಸಿದ್ದರಾಮಯ್ಯನವರು. ಏನ್ ಮಾಡ್ಬೇಕು ಅಂತ ಏನಾರು ಅನಿಸಿಕೆ ಇದ್ರೆ ಏನೋ ಬೇರೆ ಅನುಕೂಲ ಮಾಡ್ಲಿ, ಇವೆಲ್ಲ ಬೇಕಾಗಿಲ್ಲ ಸರ್ ತಿರ್ಗಾಡೋಕೆ. ಮನೇಲಿ ಒಂದ್ ಕೆಲಸ ಮಾಡ್ತಾ ಇಲ್ಲ ಹೆಂಗಸರು,
ಬ್ಯಾಗ್ ಹೇಳ ಜೊತೆ ಸೀರೆ ಹಾಕೊಂಡು ಊರು ಸುತ್ತಾಗದ ಗಂಡಸೆಲ್ಲ ಹೇಳ್ತಾರೆ ಮನೇಲಿ. ಹಂಗಂದ್ರೆ ಸಿದ್ದರಾಮಯ್ಯ ನಿರ್ತೀನಿ ನಿಂಗೆ ಓದೋಳ ಅಂತ ಕೇಳ್ತಾರೆ ಮನೇಲಿ ಗಂಡಸರು. ಹ್ಮ್, ಯಾಕೆ ಬೇಕಿತ್ತು ಸರ್ ನಮ್ಗೆ? ಬೇರೆ ಒಂದ್ ಏನಾದ್ರು ಸಾಲ ಮನ್ನಾ ಮಾಡೋರು? ಹಾ, ಮಹಿಳೆಯರಿಗೆ ಊರಲ್ಲಿ ಒಂದ್ ಗಾರ್ಮೆಂಟ್ಸ್ ಕಟ್ಕೊಡೋರು? ಬೆಳಗ್ಗೆ 5 ಗಂಟೆ ರಾತ್ರಿ ಅಡಿಗೆ ಮಾಡ್ಕೊ ಬೆಳಗಾನ ಹೋಯ್ತಾರಲ್ಲ ಅವ್ರು ಗಾರ್ಮೆಂಟ್ಸ್ಗೆ ಬೆಂಗಳೂರು ಗಂಟ, ಒಂದೊಂದು ಹೋಬಳಿಗಳಲ್ಲಿ ಒಂದ್ ಕ್ಷೇತ್ರದಲ್ಲಿ ಒಬ್ರಿಗೆ ಗಾರ್ಮೆಂಟ್ಸ್ ಮಾಡ್ಕೊಡ್ಲಿ ಬಿಡಿ. ಹ್ಮ್, ಹುಡುಗರುಗಳೇ ಮದ್ವೆ ಆಗೋಕೆ ಹೆಣ್ಮಕ್ಳು ಸಿಗ್ತಲ್ಲ, ಒಂದ್ ಫ್ಯಾಕ್ಟ್ರಿ ಇಟ್ಟು ಹುಡುಗರು ಕೆಲಸ ಕೊಡ್ಲಿ ಬಿಡಿ. ಸುಗರ್ ಫ್ಯಾಕ್ಟ್ರಿನ ಓಡಿಸ್ತಾ ಇಲ್ಲ ಸರ್ ಇವರು. ಹ್ಮ್, ಮುಖ್ಯಮಂತ್ರಿ ಹಾಕಿ ಸುಗರ್ ಫ್ಯಾಕ್ಟ್ರಿನ ಓಡ್ತಾ ಇಲ್ಲ. ಹ್ಮ್, ಅಡ್ಡ ದಿಡ್ಡಿಗೆ ಆಲ ಮನೆ ಕಪ್ ಕೊಟ್ಕೊಂಡು ರೈತರಿಗೆ ಎಷ್ಟು ನಷ್ಟ ಆಗತ್ತೆ ಗೊತ್ತಾ? ಕುಮಾರಣ್ಣ ರೈತರ ಬಗ್ಗೆ ಮಾತಾಡುವಂತ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ನಮ್ ಕುಮಾರಣ್ಣ. ಕುಮಾರಣ್ಣ ಬಿಟ್ಟ ಇನ್ನಿಲ್ಲ ಮಂಡ್ಯ. ಆದ್ರೆ ಇಂಡಿಯಾ ಕೆಲ್ಸಗೆಸಿ 3 ಲಕ್ಷ ನೀಡಲ್ಲ ಸಿದ್ದರಾಮಯ್ಯ, ಏನಂದ್ರೆ ನಡೆಯಲ್ಲ ಮಂಡ್ಯ ಈ ಸಾರಿ. ಎಲ್ಲಿ ಬೇಕಾದ್ರೂ ಕೇಳಿ ಸರ್. ಹ್ಮ್, ಇದು ನಮಗೆ ಬೇಕಾಗಿಲ್ಲ ಸಿದ್ದರಾಮಯ್ಯನ ಉಪಯೋಗ. ಯಾರು ಗೆಲ್ಬಹುದು MP ಎಲೆಕ್ಷನ್ ಅಲ್ಲಿ? ಕುಮಾರಣ್ಣ ಅವರು. ಯಾಕೆ ಕುಮಾರಣ್ಣ? ಕುಮಾರಣ್ಣ ಗೆದ್ರೇನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಗತ್ತು. ಹಾ, ಕುಮಾರಣ್ಣ ಅವರೇ ಗೆಲ್ಬೇಕು ಈ ಸಾರಿ. ಹೌದು. ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಿ? ಒಂದು 2 ಲಕ್ಷ ಲೀಡಲ್ಲಿ ಗೆಲ್ಬೋದು. ಏನ್ ಮಾಡೋರು ಕುಮಾರಣ್ಣ ಮಂಡ್ಯಕ್ಕೆ? ಬೇಕಾದಷ್ಟು ಕೆಲಸ ಕಾರ್ಯಗಳು ಮಾಡೋರೆ ಅವರು. ಹಾ, ಅದಕ್ಕೆ ಈ ಸಾರಿ ಕುಮಾರಣ್ಣವರೇ ಬರಬೇಕು ನಮಗೆ MP ಎಲೆಕ್ಷನ್ ಅಲ್ಲಿ. ಹಾ, ಸುಮಲತಾ ಏನಾದ್ರು ಇಂಡಿಪೆಂಡೆಂಟ್ ನಿಂತ್ರೆ ಸೋಲ್ತಾರ ಅವರು. ಹಾ, ಸುಮಲತಾ ಅವರು ನಮ್ಮ ಮಂಡ್ಯಕ್ಕೆ ಬಂದಿಲ್ಲ, ಗೆದ್ಮೇಲೆ ಒಂದ್ಸಾರಿ MP ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ಮಂಡ್ಯಕ್ಕೆ ಮುಖನೇ ತೋರಿಸಿಲ್ಲ ಅವರು. ಈ ಸಾರಿ ಸೋಲ್ ಅಂತೂ ಖಚಿತ. ಋಣ ಇದೆ ಅಂತಾರೆ ಮಂಡ್ಯ, ಅದು ಮತ್ತೆ ಯಾರು ಋಣ ಇದ್ರು ಈ ಸಾರಿ ಗೆಲ್ಲುದಿಲ್ಲ ಅವ್ರು, ಬರುದು ಇಲ್ಲ. ನಮ್ ಕುಮಾರಸ್ವಾಮಿಯೇ ಗೆಲ್ಲುದು ಈ ಸಾರಿ. ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರು ಇಲ್ಲ, ಯಾರ ಚಂದ್ರೂ ಇಲ್ಲ. ಈ ಸಾರಿ ಬರುವುದೇ ಕುಮಾರಣ್ಣ. ಫಿಕ್ಸ್ ಆಗೋಗಿದ್ದು. ಹಾ, ಓಟ್ ಹಾಕುದ್ ಕುಮಾರಣ್ಣ. ಯಾರು ಗೆಲ್ತಾರೆ? ಕುಮಾರಸ್ವಾಮಿ. ಯಾಕೆ ಗೆಲ್ತಾನೆ? ಚೆನ್ನಾಗಿ ಕೆಲಸ ಮಾಡ್ತಾನೆ, ಸಾಲ ಗಿಲ್ಲ ಬಂದ ಮಾಡಿಸ್ತಾನೆ, ಚೆನ್ನಾಗಿ ಮಾಡೋದೇ ಅವನೀಗ. ಸುಮಲತಾ ಏನು ಸಿಕ್ಕಲ್ಲ, ಅವ್ನ ನಿಂತ್ಕೊಂಡು ಠೇವಣಿ ಕಳ್ಕೊತಾಳೆ. ಠೇವಣಿ ಕಳ್ಕೊತಾರೆ? ಫುಲ್ ಠೇವಣಿ ಇಲ್ಲ, ಹಿಂಗೆ ಬಿಟ್ರಿ ಫುಲ್ ಖಾಲಿ. ಆಗೆಲ್ಲ ಅನುಕಂಪದ ಮೇಲೆ ಹಾಕ್ಬಿಟ್ರು, ಯಾರು ಹಾಕಿದ್ರೆ ಇನ್ಯಾರು ಹಾಕೋರು ಅವ್ರಿಗೆ ದಳದೆ ಬರೋದಿಲ್ಲ. PM ಯಾರಾಗ್ಬೇಕು, ಮೋದಿನ ರಾಹುಲ್ ಗಾಂಧಿನ? ಮೋದಿ. ಮೋದಿ ಆದ್ರೇನೆ ನಮ್ಮ ದೇಶ ಉಳಿದು. ರಾಹುಲ್ ಗಾಂಧಿ ಆದ್ರೆ ನಮ್ಮ ದೇಶಕ್ಕೆ ಈಗ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇಲ್ಲ. ಪ್ರಣಾಳಿಕೆಗಳು ಮಾಡೋರು ಒಬ್ರಿಗೆ ಮಾಡೋರು ಒಬ್ರಿಗೆ ಮಾಡಿಲ್ಲ. ಅದರಿಂದ ಈಗ ನಮ್ಮ ಮೋದಿ ಬಂದ್ರೆ ನಮ್ಮ ದೇಶ ಉಳಿದು. ಫ್ರೀ ಬಸ್ ಕೊಟ್ಟವ್ರೆ, 2,000 ರೂಪಾಯಿ ಅಕೌಂಟ್ಗೆ ಹಾಕೋರು ಅಂತದ 4 ಪಟ್ಟ ಅವರು ತಕತಾರ ನಮ್ಮ ಹತ್ರ. ಹಾ, ನಮಗ್ ಬಂದೇ ಇಲ್ಲಪ್ಪ 2,000. ಹಾ, ಅದನ್ನ 4 ಪಟ್ ತಕತಾರ ಅವರು. ನಮ್ಮ ದುಡ್ಡು ಅವರೇ ತಕೊಂಡು ನಮ್ಗೆ ನಮ್ಮ ದುಡ್ಡು ನಮ್ಗೆ ಹಾಕ್ತಾವ್ರೆ ಅಷ್ಟೇ. ಎಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಪ್ರತಿಯೊಂದಕ್ಕೂ ಎಲ್ಲ ರೈತರು ತಾವೆಲ್ಲ ಈಗ ಪ್ರತಿಯೊಂದು ದಿನಸಿ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಮಾಡವ್ರೆ. ಅದ್ರಲ್ಲಿ ನಮ್ಮ ದುಡ್ಡು ತಕತಾರ, ನಾವು ಅಂಗಡಿಗೆ ಕೊಡ್ತೀವಿ, ಆ ದುಡ್ಡು ಅವ್ರ ಸರ್ಕಾರಕ್ಕೆ ಇದಾಯ್ತದೆ. ಅದನ್ನ ನಮ್ಮ ದುಡ್ಡು ನಮಗೆ ಹಾಕ್ತಾವ್ರೆ ಅವರು. ಹಾ, ಕುಮಾರಣ್ಣನೇ ಫಿಕ್ಸ್. ಫಿಕ್ಸ್, ಓಕೆ. ಕುಮಾರಣ್ಣ ಫಿಕ್ಸ್. ಯಾರು ಗೆಲ್ತಾರೆ ಸರ್? ಸರ್ ಮಂಡ್ಯ ಕುಮಾರಣ್ಣ ಸರ್. ಕುಮಾರಣ್ಣನ ಯಾಕೆ ಸರ್? ಗೌಡರು ಅದು ಹಳೆ ಬೆಲ್ಟು, ಗೌಡ JDS ಬೆಲ್ಟು. ಕುಮಾರಣ್ಣ ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು ಅಂತ ಆಡಬೇಕು ಅದು. ಓಕೆ, ಈಗ ಕುಮಾರಣ್ಣ ಇಬ್ರು ಸೆಂಟ್ರಲ್ ಮಿನಿಸ್ಟರ್ ಆಗಿ ಆಯ್ತಾರ. ಆಗಿ ಆಯ್ತಾರ ಫಿಕ್ಸ್. ಕಂಟ್ರಿ ಓಕೆ. PM ಯಾರಾಗಬೇಕು? ಮೋದಿ. ರಾಹುಲ್ ಗಾಂಧಿ ಬೇಡವಾ? ಕಾಂಗ್ರೆಸ್ ದಿವಾಳಿ ಆಗಿದೆ ಸಾಕ ದೇಶ, ಜನ ಸೋಮಾರಿಗಳಾಗೋದ್ರಿ ಇವಾಗ. ದುಡ್ಡು ತಿನ್ಬೇಕು ಸರ್, ದುರ್ದ್ರ ತಿಂದ್ರೆ ಅದು ಪುಕ್ಸಟ್ಟೆ ಪುಕ್ಸಟ್ಟೆ ಅನ್ಕೊಂಡು ಎಲ್ಲ ಸರ್. ಜನ ಸೋಮಾರಿಗಳಾಗಿದ್ರು, ಎಲ್ಲ ಕೊಡ್ಬಿಟ್ರೆ ಹೂ ಮಾಯೆ ಅಷ್ಟೇ ಮಾಡ್ಬೇಕಾಯ್ತದೆ, ನಿದ್ರೆ ಮಾಡ್ಬೇಕಾಯ್ತದೆ. ಯಾರು ಗೆದ್ರು ಏನು ಮಾಡಲ್ಲ ಸರ್, ಯಾರಿಗೆ ಯಾರು ಮಾಡಲ್ಲ, ಅವ್ರವ್ರ ಮನೇಲಿ ಅವ್ರು ನೋಡ್ಕೊಂತಾರಷ್ಟೇ ಹೊರತು ಇದು ಮಾಡ್ತಾರಷ್ಟೇ. ಯಾರು ಗೆದ್ರು ಯಾರಿಗೆ ಆ ಪಕ್ಷ ಬಂದ್ರು ಅದೇ ಗೋಳೆ ನೋಡಿ. ಇಲ್ಲಿ ಫ್ರೀ ಬಸ್ ಬಿಟ್ರು ಜನ ಒದ್ದಾಡ್ತಾವ್ರೆ, ಬಸ್ಗಳಿಲ್ಲ ನ್ಯಾಯ ಹಳ್ಳಿ ಕಡೆ ಹೋಗಿ ಜನಗಳು ಬಸ್ಗಳಿಲ್ಲ, ಏನು ಮಾಡ್ತಾರೆ ಹೇಳಿ ಪಾಪ. ನೋಡಿ ಎಷ್ಟು ಜನ ನಿಂತಿದ್ದಾರೆ, ಮಕ್ಳುಗಳು ಏನಾಗಿರ ಕಾಲೇಜ್ ಮಕ್ಳುಗಳು ಏನಾಗಲ್ಲ. ಹಾಂ, ಮತ್ತೆ ಅಷ್ಟೇ ನಾವು ಹೇಳೋದು. ಸರ್ಕಾರ ಬಂದ್ರಿ ಏನಪ್ಪ, ನಾವೇನು ನಾಲಕೆರೆಯ ತೆಪ್ಪದತ್ತೆ ಮಗ ಬರ್ಬೇಕು. ಒಳ್ಳೆ ಸರ್ಕಾರ ಮೋದಿ ಬಂದ್ರೆ ಒಳ್ಳೇದು ಅಂತ ನಾವು. ಮೋದಿ ಬಂದ್ರೆ ಒಳ್ಳೇದು ಅಂತ. ಏನ್ ಒಳ್ಳೇದಾಗ್ತೈತೆ ಆದ್ರೆ? ನಮ್ಮಂತ ಬಡವ್ರಿಗೆಲ್ಲ ಸಹಾಯ ಮಾಡ್ತಾನಲ್ಲ, ಏನೋ ಹೆಲ್ಪ್ ಇದೆ, ಓದ ಹುಡುಗರಿಗೆ ಅನುಕೂಲ ಇದೆ. ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟಿಲ್ವ? ಯಾಕಪ್ಪ ಮನೆಯೊಳಗುಕ್ಕೆ ಫ್ರೀ ಬಸ್ಸು ಯಾಕಪ್ಪ? ಯಾರೋ ನಾವು ವಯಸ್ಸಾದವ್ರಿಗೆ ಏನೋ ಬೇಕಾದ್ರೆ ಫ್ರೀ ಮಾಡ್ಲಿ ಯಾಕಪ್ಪ? ಎಲ್ಲರಿಗೂ ಫ್ರೀ ಮಾಡಿ ಓದೋ ಮಕ್ಕಳಿಗೆ ತೊಂದರೆ. ಬಸ್ ಹತ್ತಕ್ಕಾಗಲ್ಲ, ಇಳಿಯಕ್ಕಲ್ಲ, ಬರೀ ಹೆಂಗಸರೇನೆ ನಮ್ಮಂಥವ್ರೆ ಜಾಸ್ತಿ. ಫ್ರೀ ಬಸ್ಸು ಅಂತ ಮತ್ತೆ
ಅದಕ್ಕೆ ಮೋದಿ ಬರಬೇಕು, ಅವ್ರಬೇಕು, ಮೋದಿ ಬಂದ್ರೆ ಸರಿ. ಓಕೆ, ರಾಮ ಮಂದಿರ ಆಗಿದೆ ಈಗ, ಒಳ್ಳೇದೆ, ಈಗ ತುಂಬಾ ಖುಷಿ. ನಮ್ಮನೆ ದೇವರು, ಹೌದು, ನಮ್ಮನೆ ದೇವರು. ಮಂಡ್ಯದಲ್ಲಿ ಪಕ್ಕ ಕುಮಾರಣ್ಣನ್ ಗೆಲ್ಲಿಸ್ತೀರಿ? ಬರ್ಲಿ ಕಣಪ್ಪ, ಕುಮಾರಣ್ಣ ರೈತ, ಬರ್ಲಿ ಬರ್ಲಿ, ಅವನು ಒಳ್ಳೇದು, ಬರ್ಲಿ. ಈ ಸುಮಲತಾ ಅವ್ರ ಏನಾದ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಬರ್ಲಿ, ಅವಳು ಬರ್ಲಿ, ಅನ್ನಕ್ಕೆ ನಮ್ಮ ಅಣ್ಣನ್ ಇದು ಇವ್ರ ಮಗಳಲ್ವಾ ಅವಳು, ಅಂಬರೀಶ್, ಮತ್ತೆ ಅಂಬರೀಶ್ ವೈಫ್, ಹೌದು, ಒಳ್ಳೇದು, ನಮಗೂ ಇಷ್ಟ, ಬರ್ಲಿ. ಬಿಜೆಪಿಯಿಂದ ಕುಮಾರಣ್ಣ ಇದ್ದಾರೆ, ಇರ್ಲಿ ಇರ್ಲಿ ಇರ್ಲಿ, ಒಳ್ಳೇದು ಅಲಿಕನ. ಸರಿ, ಓಕೆ, ಬನ್ನಿ, ಇನ್ನೊಂದಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಯಾರು ಹೇಳ್ಬೋದು ಬ್ರದರ್? ಕುಮಾರಸ್ವಾಮಿ. ಕುಮಾರಸ್ವಾಮಿ ಯಾಕೆ? ರೈತರಿಗೂ ಒಳ್ಳೇದು ಮಾಡ್ತಾರೆ, ಅದಕ್ಕೆ ಗದ್ದೆ ಪರವಾಗಿ ಹಳೆ ಫೆಸಿಲಿಟೀಸ್ ಕೊಟ್ಟವ್ರೆ, ಅದಕ್ಕೆ. ಮಂಡ್ಯದಲ್ಲಿ ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು? ಡೆವಲಪ್ಮೆಂಟ್, ರೈತರ ಸಾಲ ಮನ್ನಾ ಮಾಡವ್ರೆ, ರೈತರಿಗಾಗುವ ಸೌಲಭ್ಯನ ಮುಂದುವರೆದವ್ರೆ, ಬಂದ್ರೆ ಇನ್ನೂ ಅವ್ರಿಗೆ ಸಹಾಯ ಮಾಡ್ತಾರೆ, ಅವ್ರು ಕೊಟ್ಟಿದ್ದ ಯೋಜನೆಯನ್ನ ಮುಂದುವರೆಸ್ತಾರೆ. ಓಕೆ, ಇನ್ನೊಂದಷ್ಟು ಜನಗಳನ್ನ ಮಾತಾಡಿಸ್ತಾ ಹೋಗೋಣ. ಹೆಣ್ಮಕ್ಳು ಇದ್ದಾರೆ, ಮಾತಾಡ್ಸೋಣ. ಯಾರು ಗೆಲ್ಬೋದಮ್ಮ ಎಲೆಕ್ಷನ್ ಅಲ್ಲಿ? ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕ್ಯಾಂಡಿಡೇಟ್, ಸ್ಟಾರ್ ಚಂದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್, ಯಾರು ಗೆಲ್ತಾರೆ? ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ? ಯಾಕೆ ಕುಮಾರಸ್ವಾಮಿ ಅಂತಂದ್ರೆ ಅವರು ಜನಸೇವೆ ಮಾಡಿದ್ದಾರೆ, ಹಾಗಾಗಿ ನಮಗೆ ಕುಮಾರಸ್ವಾಮಿ ಬರಬೇಕು ಅಂತ ಇಷ್ಟ. ಓಕೆ, ಪಿ ಎಂ ಯಾರಾಗಬೇಕು? ಕುಮಾರಸ್ವಾಮಿ ಅವರಾಗಬೇಕು. ಮೋದಿಯವರು ಬೇಕು ಅಂದ್ರೆ ಅವಾಗ್ಲಿಂದ ಇರೋದು ಮೋದಿಯವರಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಅಂತ ಅಂದ್ರೆ ಮಂಡ್ಯ ಸೈಡ್ ಅವ್ರು ಗೆದ್ರೆ ಸ್ವಲ್ಪ ರೈತರಿಗೆಲ್ಲ ಹೆಲ್ಪ್ ಆಗುತ್ತೆ, ಅವ್ರು ಗೆದ್ರೆ ಸ್ವಲ್ಪ ರೈತರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಕಾಂಗ್ರೆಸ್ನವರು ಬಸ್ ಎಲ್ಲ ಫ್ರೀ ಬಿಟ್ಟಿದಾರಲ್ಲ, ಹೆಣ್ಮಕ್ಳಿಗೆ ಯೂಸ್ ಆಗ್ತಿದ್ಯಾ? ಅಂದ್ರೆ ಈ ಸೈಡ್ ಅಂತ ಅಂದ್ರೆ ಜಾಸ್ತಿ ರೈತರಲ್ವಾ ಇರೋದು, ರೈತರಿಗೆ ಹೆಲ್ಪ್ ಆದ್ರೆ ಕುಮಾರಸ್ವಾಮಿ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ಓಕೆ, ಪಿ ಎಂ ಯಾರಾಗಬೇಕು ಅಂತೀರಿ? ಮೋದಿ ಅವರೇ ಆಗ್ಬೇಕು. ಮೋದಿ ಅವರಾಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಬೇಡ? ಬೇಡ ಅಂತ ಅಂದ್ರೆ ಮೋದಿ ಅಂತ ಅಂದ್ರೆ ಹೊಸ ಹೊಸ ಯೋಜನೆ ತರ್ತಾ ಇರ್ತಾರೆ, ಮೋದಿ ಅವರಾದ್ರೆ ಚೆನ್ನಾಗಿರುತ್ತೆ. ಓಕೆ, ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತ? ಏನು ಮಾಡಿಲ್ಲ ಅಂತಲ್ಲ, ಮೋದಿ ಆದ್ರೆ ಕ್ರಿಯೇಟಿವ್ ಆಗ ಏನಾದ್ರೂ ಮಾಡ್ತಾರೆ ಹೊಸದಾಗಿ. ಓಕೆ, 15 ವರ್ಷದಿಂದ ನೋಡಿದೀವಲ್ವಾ ಮೋದಿನ, ಮೋದಿನೇ ಆದ್ರೆ ಚೆನ್ನಾಗಿರುತ್ತೆ. ಓಕೆ, ಯಾರು ಪ್ರಧಾನಿ ಯಾರಾಗಬೇಕು? ಮೋದಿ ಅವರಾಗ್ಬೇಕು. ಏನಕ್ಕೆ? ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅವರು, ಅದರಿಂದ ಅವರೇ ಆಗ್ಬೇಕು. ಓಕೆ, ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಇದ್ದಾರೆ, ಗೆಲ್ಲಿಸ್ತೀರಾ ಕುಮಾರಸ್ವಾಮಿ ಅವರನ್ನ? ಗೆಲ್ಲಿ, ಅವರೇ ಅವರೇ ಗೆಲ್ಲಿ. ಯಾಕೆ ಗೆಲ್ಬೇಕು ಅವರು? ಒಳ್ಳೆ ಕೆಲಸ ಮಾಡ್ಬೇಕು ಯಾರೇ ಆದ್ರೂ, ಅದಕ್ಕೋಸ್ಕರ ಗೆಲ್ಬೇಕಷ್ಟೇ. ಓಕೆ, ಸ್ಟಾರ್ ಚಂದ್ರು ಅವರು ಕೂಡ ಇದ್ದಾರೆ ಕಾಂಗ್ರೆಸ್ ಇಂದ. ನಾವು ಕಾಂಗ್ರೆಸ್ ನಮಗ್ ಬೇಡ, ಕಾಂಗ್ರೆಸ್ ಬೇಡವೇ ಬೇಡ. ಯಾಕೆ ಮೇಡಮ್, ಏನಾಯ್ತು? ಫ್ರೀ ಬಸ್ ಕೊಟ್ಟಿದಾರಲ್ಲ, ನಾವೆಲ್ಲ ಓಡಾಡ್ತಾನೆ ಇಲ್ಲ ಬಿಡಿ. ಹೌದಾ? ಓಕೆ, ಟಿಕೆಟ್ ಕೊಟ್ಟೆ ಓಡಾಡೋದು ನೀವು? ಓಕೆ, ಇಲ್ಲೊಬ್ರು ಇದ್ದಾರೆ. ಓಕೆ, ಯಾರು ಗೆಲ್ಬಹುದು ಸರ್ ಎಲೆಕ್ಷನ್ ಅಲ್ಲಿ ಈ ಸತಿ? ನಾವು ಯಾವ್ದಪ್ಪ ಹೇಳುಮ, ಯಾವ್ದು ಹೇಳಕ್ ಆಗೋದಿಲ್ಲ. ಕುಮಾರಣ್ಣ ನಿಂತವ್ರೆ, ಯಾರ ನಿಂತಿರೋ ನಾವು ಹೇಳಕ್ ಆಗೋದಿಲ್ಲ. ಈಗ ಸುಮಲತಾ ನಿಂತ್ರೆ ಗೆಲ್ಲಿಸ್ತೀರಾ? ನಾ ಹೇಳಕ್ಕೆ ಆಗೋದಿಲ್ವಲ್ಲ ಅಂತೀವಲ್ಲ, ಇವರು ಅಂತ ಯಾವ್ದನ್ನು ಹೇಳಕ್ಕೆ ಆಗೋದಿಲ್ಲ. ಜನಗಳು ಎತ್ತೆ ತೆಗ್ತಿರ್ತಾರೆ ಏನೋ ಗೊತ್ತಾಯ್ತಾ ಇಲ್ಲ, ಅದಕ್ಕೆ ನಾವು ಯಾವ್ದನ್ನು ಹೇಳಕ್ ಆಗ್ತಾ ಇಲ್ಲ. ಯಾರೋ ಒಬ್ರು ಏನೋ ಅವರವರ ಹಣ ಬರಿದ್ದವರು ಮಾಡ್ತಿಲ್ಲ. ಎಂಪಿ ಕುಮಾರಸ್ವಾಮಿ ಹೇಳ್ತಾರೆ. ಕುಮಾರಸ್ವಾಮಿ ಯಾಕೆ? ಕುಮಾರಸ್ವಾಮಿ, ಕುಮಾರಸ್ವಾಮಿ ಯಾಕೆ? ಕುಮಾರಸ್ವಾಮಿ ಅಂದ್ರೆ ಎರಡು ಇದು ಬೀಳ್ತದೆ, ಬಿಜೆಪಿ ಎರಡದ ಕೇಳ್ತಾರೆ. ಓಕೆ, ಒಳ್ಳೆ ಕೆಲಸ ಮಾಡೋರ ಕುಮಾರಸ್ವಾಮಿ ಅವರು? ಏನ್ ಮಾಡೋರು ಹೇಳಿ? ಮಾಡಿದಾನೆ, ಹಿಂದೆ ಸಾಲ ಮನ್ನಾ ಮಾಡಿದ್ದಾರೆ, ಬೇಕಷ್ಟು ಮಾಡಿದ್ದಾನೆ, ಮಾಡಿದಾನೆ. ಓಕೆ, ಇವರು ಸ್ಟಾರ್ ಚಂದ್ರ ಗೆಲ್ಸಲ್ವಾ? ನಾವು ಗೆಲ್ಸಲ್ಲ. ಓಕೆ, ಗೆಲ್ಸಲ್ಲ. ಯಾಕೆ? ನಮ್ಗೆ ಯಾರು ಗೊತ್ತಿಲ್ಲ, ಅವ್ರು ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ಈಗ ಸುಮಲತಾ ಏನಾದ್ರೂ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಅವಳು ಗೆಲ್ಲಲ್ಲ, ಅವ್ರು ಗೆಲ್ಲಲ್ಲ. ಯಾಕೆ ಸುಮಲತಾ ಮೇಲೆ ಅಷ್ಟೆಲ್ಲ ಗೆದ್ದು? ಅಧಿಕಂಪದಲ್ಲಿ ಗೆದ್ದು ಈ ಸತಿ ಗೆಲ್ಲಲ್ಲ, ಈ ಸತಿ ಗೆಲ್ಲಲ್ಲ. ಓಕೆ, ಯಾರು ಗೆಲ್ಬಹುದು ಸರ್? ಮೋದಿ. ಮೋದಿ ಅಲ್ಲ, ಹೌದು ಮೋದಿನೇ, ಬಟ್ ಇಲ್ಲಿ ಇರೋ ಕ್ಯಾಂಡಿಡೇಟ್ ಕುಮಾರಣ್ಣ. ಇಲ್ಲಿ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಗೆಲ್ಬೇಕು ಕುಮಾರಸ್ವಾಮಿ ಅವರು? ಇಲ್ಲಿ ಗೆದ್ರೆ ಎಲ್ಲ ರೈತರಿಗೆಲ್ಲ ಒಳ್ಳೇದಾಗುತ್ತೆ, ಎಲ್ಲ ಎಲ್ಲ ಮಾಡ್ತಾರೆ. ಅದು ಮುಂದೆ ಯಾರಿಗೆ ರೈತರ ಬಗ್ಗೆ ಗೊತ್ತಿರೋದೇ ಅವ್ರಿಗೆ ಕುಮಾರಸ್ವಾಮಿಗೆ, ಬಾಕಿಯವ್ರಿಗೆ ಏನು ಗೊತ್ತು? ಓಕೆ, ಬಾಕಿಯವ್ರಿಗೆ ಗೊತ್ತಿಲ್ಲ. ಏ ಸುಮಲತಾ ಅವ್ರು ಇದ್ರಲ್ಲ ಸರ್ ಇಂಡಿಪೆಂಡೆಂಟ್ ನಿಂತ್ರೆ ಗೆಲ್ಲಿಸ್ತಾರೆ? 5 ವರ್ಷ ಇದ್ದು ತಮಿಳ್ನಾಡಿಗೆ ನೀರು ಹೋಯ್ತು, ಯಾರು ಕೇಳಿದ್ರು? ಎಲ್ಲ ಕೆರೆ ಕಟ್ಟೆಲ್ಲ ಒಣಗ್ತಾ ಕೂತವೆ, ಯಾರು ಇವರು ಕೇಳಿಲ್ಲ, ಅವರು ಕೇಳಿಲ್ಲ. ದೇವೇಗೌಡರು ಮಾತಾಡಿದ್ರು ಸರ್ ರಾಜ್ಯಸಭೆಯಲ್ಲಿ. ಹೌದು, ಮಾತಾಡಿದ್ದಾರೆ, ಮಾತಾಡಿದಾಕ್ಷಣ ನೀರು ನಿಲ್ಲಿಸಿದ್ರೆ ಯಾರು? ಅದಕ್ಕೆ ಕಾಂಗ್ರೆಸ್ ಮೇಲೆ ಕೋಪ ಇದೆಯಾ? ಕೋಪ ಯಾರ ಮೇಲೂ ಇಲ್ಲ, ಎಲ್ಲ ಒಂದೇ ಅವರು. ರೈತರಿಗೆ ರೈತರ ಬಗ್ಗೆ ಗಮನ ಕೊಡಬೇಕು.
ಅವರು ಹೋಗಿ ಅಧಿಕಾರಕ್ಕೆ ಹೋದ್ಮೇಲೆ ಅವ್ರವ್ರು ಇದು ನೋಡ್ಕೊಂಡು ನಿಂತಿರ್ತಾರೆ. ಯಾರು ಗೆಲ್ಬೇಕು ಅಂತೀರಿ ಹಾಗಿದ್ರೆ? ಈಗ ದೇಶದ ಒಂದು ಹಿಂದುತ್ವದ ಮೇಲೆ ಮೋದಿ ಅವರು ಗೆಲ್ಬೇಕು. ಯಾರಾಗ್ಬೇಕು ಪಿಎಂ? ಮೋದಿ ಅವರು. ಏನಕ್ಕೆ? ದೇಶ ಸೇವೆ ಮಾಡ್ತಾರಲ್ಲ ಅವ್ರು, ಅದಕ್ಕೆ. ಸಿದ್ದರಾಮಯ್ಯ ಮಾಡ್ತಿಲ್ವೇ? ಮಾಡ್ತಾವ್ರೆ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಮೋದಿ ಅವ್ರು ಜಾಸ್ತಿ ಅಂತನ? ಫ್ರೀ ಬಸ್ ಅಲ್ಲಿ ಓಡಾಡ್ತಿದ್ದೀರಾ, ಅಕೌಂಟಿಗೆ 2,000 ಬಂದಿದೆ. ಬಟ್ ಪಿಎಂ ಮೋದಿನೇ ಬೇಕು ಹೇಳಲಿಲ್ವಾ? ಆ ಟೈಮ್ಗೆ ಹೆಂಗ್ ಚೇಂಜ್ ಆಯ್ತಿವೋ ಗೊತ್ತಿಲ್ಲ. ಏನಕ್ಕೆ ಈ ರೋಡ್ ಹೀಗೆ ಹಿಂಗ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಸರ್? ಯಾರು ಬಂದ್ರು ಇಂಪ್ರೂವ್ಮೆಂಟ್ ಮಾಡ್ತಾರೆ, ಎಲ್ಲ ಬರೋದು ಮಾಡ್ತೀವಿ ಅನ್ನೋದು. ಇವತ್ತು ಮಂಡ್ಯದ ಹೇಳಕ್ಕೆ ಬೇಕು ಅಂದ್ರೆ ಗಣಿಗ ರವಿ ಮಾಡ್ತಾರೆ ಕೆಲಸ, ಆಸ್ಪತ್ರೆ ಎಲ್ಲ ಕೊಡ್ತಾರೆ ಗಣಿಗ ರವಿ ಅವರು. ಆಮೇಲೆ ನಮ್ಮ ಕೌನ್ಸಿಲರ್ ದಳದವರು ಮೇಕಮ್ಮ ಅವರು ಶ್ರಮ ಪಡ್ತಾವ್ರೆ. ಇವ್ರು ಎರಡು ಒಂದಾಗ್ಬಿಟ್ಟು ಮಂಡ್ಯ ಜನ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್. ಯಾರು ರೋಡ್ ಸಿಕ್ಕಾಪಟ್ಟಿದೆ ಸರ್, ಆಮೇಲೆ ಗಲ್ಲಿಗಳಿದೆ. ಇವತ್ತಿಗೆ ಯಾಕಬೇಕು ಗಣಿಗ ರವಿನೂ ಸ್ವಲ್ಪ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮೀನಕ್ಸಮ್ಮ ಅಂತ ಅವ್ರೆ ಸ್ವಲ್ಪ ನಿಂತ್ಕೊಂಡು ಏನಾದ್ರೆ ಮಾಡಿಸ್ತಾರೆ ಸರ್. ಆ ಪಕ್ಷ ಈ ಪಕ್ಷ ಏನಲ್ಲ ಸರ್, ನಮ್ಗೆ ಒಳ್ಳೇದು ಮಾಡ್ತಾರೆ. ಇಬ್ರುವೆ ನಮ್ಗೆ ಇಬ್ರು ಬೇಕು ಸರ್. ಈಗ ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗೋದು ಕುಮಾರಣ್ಣನ ಸ್ಟಾರ್ ಚಂದ್ರು? ಇವಾಗ ಕುಮಾರಣ್ಣ ಮಾಡಲು ಒಳ್ಳೇದು, ಸ್ಟಾರ್ ಚಂದ್ರು ಮಾಡಲು ಒಳ್ಳೇದೇ. ಆದ್ರೆ ಇನ್ನೊಂದು ಅಭ್ಯಾಸ ಬಿಟ್ಟು ಕೇಳ್ತೀವಿ ಸರ್, ವ್ಯಕ್ತಿ ಯಾರು ಅಂತ. ಇನ್ನು ಅಭ್ಯಾಸ ಬಿಟ್ಕೊಂಡು ಇವರು ಕಾಂಗ್ರೆಸ್ ಸದಸ್ಯ ಮಾಡ್ತಾರೋ ಇಲ್ಲ ಕುಮಾರಣ್ಣ ಮಾಡ್ತಾರೋ ಅಂತ. ಓಕೆ, ಸೊ ಬನ್ನಿ ಮಾತಾಡಿಸೋಣ. ಯಾರು ಗೆಲ್ಬೋದು ಸರ್ ಎಂ ಪಿ ಎಲೆಕ್ಷನ್ನು? ನನ್ನ ಇಷ್ಟಕ್ಕೆ ಜೆ ಡಿ ಎಸ್ ಗೆಲ್ಬೋದು ಅಂತ ಹೇಳ್ತದೆ ಕುಮಾರಣ್ಣ. ಹಾಂ ಕುಮಾರಣ್ಣ. ಏನಕ್ಕೆ ಸರ್? ಏನಕ್ಕೆ ಅಂದರೆ ಅವರು ಹೋದ ಸಲ ಸೋತೋಗಿರಲ್ಲ, ಈ ಸಲ ಗೆಲ್ಬೋದು ಅಂತ. ಓಕೆ, ಸುಮಲತಾ ನಿಂತರೆ ಗೆಲ್ಸಲ್ವೇ? ಗೆಲ್ಸಲ್ಲ. ಓ ನಮಗೆ ಇಷ್ಟ ಇದೆ, ಗೆಲ್ಸಲ್ಲ. ಈ ಸ್ಟಾರ್ ಚಂದ್ರು ಗೊತ್ತಾ ನಿಮಗೆ? ಸ್ಟಾರ್ ಚಂದ್ರ ಅವರು ಗೊತ್ತು. ಏನು ಬೇಕು ಮಂಡ್ಯ ಜನರಿಗೆ? ರೋಡ್ ಇನ್ನೂ ಅಭಿವೃದ್ಧಿ ಆಗಿಲ್ಲ, ನಮ್ಮೂರು ಸೈಡು ಚೀನಹಳ್ಳಿ ಮತ್ತು ತಗಳಿರ ಸೈಡು ರೋಡ್ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ ಕೊಡಿದ್ದೆ ಸುಮಾರು, ಅದು ರನ್ನಿಂಗ್ ಇದ್ದರೂ ಬರೀ ಬಣ್ಣ ಹೊಡಿಸಿ ಬೇಗಾಕಿ ಮಡಗಿದ್ದಾರೆ ಅಷ್ಟೇ, ಓಪನ್ ಮಾಡಿಲ್ಲ ಅದು. ಕೆಲವೊಂದು ಸಮಸ್ಯೆಗಳೈತೆ, ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಹಾಂ, ಯಾರು ಗೆಲ್ಬೋದು ಸರ್ ಎಂ ಪಿ ಎಲೆಕ್ಷನಲ್ಲಿ? ಈಗ ಸುಮಲತೆ ಯಾರು ಮಾಡ್ತಾಳೆ ಅವ್ರು ಗೆಲ್ತಾರೆ. ಓಕೆ, ಹಾಂ ಸೂಪರ್. ಸುಮಲತಾ ನಿಂತರೆ ಗೆಲ್ಲಿಸ್ತೀರಾ? ಏ ಜನ್ಮದಲ್ಲಿ ಯಾರು ಹೊಡೆದು ಬಿಡ್ತಾರೆ ಅಷ್ಟೇ. ಅಲ್ಲ ಸುಮಲತಾ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಏನು ಹೊಸಿ ಜನ ಅವರೆಲ್ಲ ಜೊತೆಯಲ್ಲಿ ಯಾರು ಬರಬೇಕು? ಅಲ್ಲ ರೀ, ನಾನು ನಿಮ್ಗೆ ಹೇಳೋದು ಸುಮಲತಾ ಏನು ಕೆಟ್ಟವಳು ಅಂತ ಹೇಳೋದಿಲ್ಲ. 5 ವರ್ಷ ಆಗೋದಲ್ವಾ, ಒಂದು ತಾಲೂಕಿಗೆ ಒಂದು ದಿವಸ ಬಂದು 7 ತಾಲೂಕು 7 ದಿವಸ ಬಂದಿದ್ರೆ ಅವಳು ಇವತ್ತು ವಿನ್. ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಅವರು ಅಂಬರೀಷನ ಹೆಸರು ಹೇಳ್ಕೊಂಡು ಅಂಬರೀಷನ ಜೊತೇಲಿದ್ದಕ್ಕೆ ಅವಳು ಬಂದಿರೋದು. ಅವಳು ಸ್ವಂತ ಇದರಿಂದ ಬಂದಿಲ್ಲ. ಇವತ್ತು ಅವಳದೆ ಎಲ್ಲ ತಾಲೂಕು, ಒಂದೊಂದು ತಾಲೂಕು ಒಂದೊಂದು ವಾರ 7-8 ದಿವಸ ಇನ್ನೇನು ಬೇಕಾಗಿಲ್ಲ ರೀ. ಅವಳು ಇವತ್ತು ವಿನ್ನು.